ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಎಲ್ ಎಸ್ ರಾಧಾ ಅವರು, ನಮ್ಮ ಅತ್ತೆಯವರಿದ್ದಾರೆ. ಬನ್ನಿ, ಅವರ ಜೀವನದ ಒಂದು ಚಿತ್ರಣವನ್ನು ಕೇಳೋಣ. ಅವ್ರ ಜೊತೆ ನನ್ನ ಶ್ರೀಮತಿಯವರಾದ ಭಾರತಿಯವರಿದ್ದಾರೆ, ನಮಸ್ಕಾರ. ಸಾಕ್ಷಿ ಇದ್ದಾರೆ, ನಮಸ್ಕಾರ. ಹೇಳಿ, ನಿಮ್ಮ ಬಾಲ್ಯದ ಒಂದು ದಿನಗಳನ್ನು ಜ್ಞಾಪಿಸ್ಕೊಳ್ಳಿ ಸ್ವಲ್ಪ. ನೀವು ಯಾವಾಗ ಹುಟ್ಟಿದ್ರಿ, ಎಲ್ಲಿ ಹುಟ್ಟಿದ್ರಿ? ನಾನು ಅದೇ ಕೆಆರ್ಪೇಟೆ ತಾಲೂಕು ಅಲ್ಲಿರ್ತಕ್ಕಂತ ಲೋಕ್ನಹಳ್ಳಿ ಎಂಬ ಹಳ್ಳಿಲಿ ನಾನು 1945 ಹುಟ್ಟಿದೆ. ನಮ್ಮ ತಂದೆ ತಾಯಿಗೆ 5 ಮಕ್ಕಳು, ನಾನದರಲ್ಲಿ 3ನೇಯವಳು. ದೊಡ್ಡವರೇ ನಮ್ಮ ಅಣ್ಣ ಡಾಕ್ಟರ್ ಎಲ್ ಎಸ್ ಬೋರೇಗೌಡರು ಅಂತ, ಅವರು ಕಿಮ್ಸ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆಗಿನ ನಮ್ಮ ತಂದೆ ತಾಯಿ ಬಹಳ ಬಡ ಕುಟುಂಬದವರು, ಅವರು ನಮಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಕೊಡಿಸಲು ಅವರಿಗೆ ಕಷ್ಟ ಆಗಿದ್ದರಿಂದ ನಮ್ಮ ಅಣ್ಣನವರು ಮೈಸೂರಿನಲ್ಲಿ ಯಶೋಧರ ದಾಸಪ್ಪ ಅವರು ನಡೆಸುತ್ತಿದ್ದ ಕನ್ಯಾ ವಿದ್ಯಾಲಯ ಎಂಬ ವಿದ್ಯಾರ್ಥಿ ನಿಲಯಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಸೇರಿಸಿದರು. ಅಲ್ಲಿ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ನಡೆಯಿತು. ನಂತರ ಹೈಸ್ಕೂಲಿಗೆ ಬಂದಾಗ ಆ ಸಮಯಕ್ಕೆ ನಮ್ಮ ಅಣ್ಣ ಅವರು ಡಾಕ್ಟರ್ ಆಗಿದ್ರು. ಅವರು ನಿಮಗೂ ನಿಮ್ಮ ಅಣ್ಣ ಅವ್ರಿಗೆ ಎಷ್ಟು ವಯಸ್ಸಿನ ಅಂತರ ಇದೆ? 10-12 ಡಿಫರೆನ್ಸ್. ಅದರಿಂದ ಆ ಸಮಯದಲ್ಲಿ ನಾನು ಹೈಸ್ಕೂಲ್ ಇದ್ದ ಸಮಯದಲ್ಲಿ ನಮ್ಮ ಅಣ್ಣ ಮನೆ ಮಾಡಿ ನನ್ನನ್ನು ನಿರ್ಮಲ ಕಾನ್ವೆಂಟ್ ಎಂಬ ಹೈಸ್ಕೂಲ್ ಶಾಲೆಗೆ ಮೈಸೂರಿನಲ್ಲಿ ಸೇರಿಸಿ ಅಲ್ಲಿ ನನ್ನ ಹೈಸ್ಕೂಲ್ ಶಿಕ್ಷಣ ಮುಗಿಯಿತು. ನಂತರ ಅವರು ನಮ್ಮ ಅಣ್ಣ ಅವರು ಹೇಳಿ ಅವರು MBBS ಮಾಡಿ ಡಾಕ್ಟರ್ ಆಗಿದ್ದರು. ಆ ಟೈಮಲ್ಲಿ ಅವರಿಗೆ MSCಗೆ ಸೀಟ್ ಸಿಕ್ತು. ಆ ಸಮಯದಲ್ಲಿ ನಮ್ಮ ತಾಯಿಯವರನ್ನು ನಾನು ಕಳೆದುಕೊಂಡೆ. ನಮ್ಮ ತಂದೆಯವರು ನನಗೆ 8 ನಮ್ಮ ತಂದೆಯವರು ತೀರ್ಕೊಂಡಿದ್ದರು. ನಾನು ಹೈಸ್ಕೂಲ್ಗೆ ಬರೋ ಸಮಯದಲ್ಲಿ ನಮ್ಮ ತಾಯಿಯವರು ತೀರ್ಕೊಂಡ್ರು. ಅಂತ ಟೈಮಲ್ಲಿ ನಮ್ಮ ಅಣ್ಣನವರಿಗೆ MS ಮಾಡೋದಕ್ಕೆ ಡೆಲ್ಲಿಲಿ ಸೀಟ್ ಸಿಕ್ತು. ಅದನ್ನ ಅವರು ಅಲ್ಲಿಗೆ ಹೋಗ್ಬೇಕಾಗಿ ಬಂದಿದ್ರಿಂದ ನನ್ನನ್ನ ತುಮಕೂರಿನಲ್ಲಿ ಅವರ ನಮ್ಮ ಅತ್ತಿಗೆಯವರ ಮನೆಯಲ್ಲಿ ಬಿಟ್ಟು ಅವರು 2 ಕಾಲ ಡೆಲ್ಲಿಗೆ ಹೋದ್ರು ನಮ್ಮ ಅಣ್ಣನವರು. ನಿಮ್ಮಣ್ಣ ಅವರು ಎಲ್ ಎಸ್ ಬೋರೇಗೌಡರು, ಅವರು ಬಹಳ ಒಂದು ಕಷ್ಟಪಟ್ಟು ಓದಿದ್ರು ಅಂತ ಕೇಳಿದೀನಿ, ಅದನ್ನ ವಿಷಯ ಹೇಳಿ. ಹೌದು, ಆಗಿನ ಸಮಯದಲ್ಲಿ ಬಹಳ ತೊಂದರೆ ಇದ್ದಿದ್ರಿಂದ ನಮ್ಮ ಅಪ್ಪ ಅಮ್ಮ ಅವರಿಗೆ ಸಹಾಯ ಮಾಡೋಕ್ಕೆ ಕಷ್ಟ ಆಗಿದ್ರಿಂದ ಆಗ ನಮ್ಮ ಅಣ್ಣನವರು ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಎಲ್ಲ ಊರೂರಿಗೆ ಹೋಗಿ ದುಡ್ಡನ್ನು ಎತ್ತಿ ಬಂದ ದುಡ್ಡಿನಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಪೂರೈಸಿದರು. ವಾರ ಮನೆ ಮನೆಗೆ ಡೋಲ್ ಬಾರಿಸ್ಕೊಂಡು ಹೋಗಿ ಹಣವನ್ನ ಪಡೀತಾ ಇದ್ರು. ಅವರ ಹೀಗೆ ಜನರ ಸಹಾಯದಿಂದ ಅವರು ತಮ್ಮ ಡಾಕ್ಟರ್ ಕೋರ್ಸ್ ಜೊತೆಗೆ ವಿದ್ಯಾರ್ಥಿ ವೇತನ ಪಡ್ಕೊಂಡು ತಮ್ಮ MBBS ಕೋರ್ಸ್ ಅನ್ನ ಮುಗಿಸಿದ್ರು. ಮುಗಿಸಿ ನಂತರ ಅವರು MS ಮಾಡೋದಕ್ಕೆ ಡೆಲ್ಲಿಗೆ ಹೋಗಿದ್ರು. ಮುಂದೆ ಏನಾಯ್ತು? ಆ ಸಮಯದಲ್ಲಿ ನಮ್ಮ ತಾಯಿಯವರು ತೀರೋದ್ರು. ನಾವು ನನ್ನ ಇದು PUC ಮತ್ತು ವಿದ್ಯಾಭ್ಯಾಸ ತುಮಕೂರಿನಲ್ಲಿ ನಡೆಯಿತು. 2 ಕಾಲ ನಾವು ನಮ್ಮ ಅತ್ತಿಗೆಯವರ ಮನೆಯಲ್ಲಿದ್ದು ನಂತರ ನಮ್ಮ ಅಣ್ಣ ತಮ್ಮ MS ಡಿಗ್ರಿಯನ್ನು ಪಡ್ಕೊಂಡು ವಾಪಸ್ ಮೈಸೂರಿಗೆ ಬಂದು KR ಹಾಸ್ಪಿಟಲಲ್ಲಿ ಇದು ಸರ್ಜನ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಆ ಟೈಮಲ್ಲಿ ನಮ್ಮನ್ನ ವಾಪಸ್ ಇಲ್ಲಿಗೆ ಮೈಸೂರಿಗೆ ಕರೆಸ್ಕೊಂಡು ನಮ್ಮ ಡಿಗ್ರಿ
ಇದಕ್ಕೆ ಮಹಾರಾಣಿಸ್ ಕಾಲೇಜಿಗೆ ಬಿ ಎಸ್ ಸಿಗೆ ಸೇರಿಸಿದ್ದು. ಅಲ್ಲಿ ನನ್ನ ಬಿ ಎಸ್ ಸಿ 3 ವರ್ಷಗಳ ಕಾಲ ಬಿ ಎಸ್ ಸಿ ಡಿಗ್ರಿಯನ್ನು ಮಾಡಿಕೊಂಡೆ. ಜೊತೆಗೆ ನಾನು ಮನೆಯಲ್ಲೇ ನಮ್ಮಣ್ಣ ನಾನು ಇದ್ದಿದ್ದರಿಂದ ಮನೆಯ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ಹೆಚ್ಚು ಕಡಿಮೆ ನಾವು ಇದ್ದಿದ್ದು ಒಂಟಿ ಕೊಪ್ಪಲಲ್ಲಿ. ನಾನು ಬರಬೇಕಾಗಿದ್ದು ಮಹಾರಾಣಿಸ್ ಕಾಲೇಜ್ಗೆ. ಆಗಿನ ಕಾಲದಲ್ಲಿ ಮಹಾರಾಣಿಸ್ ಕಾಲೇಜಲ್ಲಿ ಪ್ರಾಕ್ಟಿಕಲ್ಗೆ ಅವಕಾಶ ಇದೆ ಇದ್ರಿಂದ ಬೆಳಗಿನ 7:30 ಸಮಯಕ್ಕೇನೆ ಮಹಾರಾಜ ಕಾಲೇಜಿಗೆ ಪ್ರಾಕ್ಟಿಕಲ್ಗೆ ಹೋಗಬೇಕಾಗ್ತಿತ್ತು. ಹೆಚ್ಚು ಕಡಿಮೆ 3 ಕಿಲೋಮೀಟ್ರಷ್ಟು ದೂರ ಒಂಟಿಕೊಪ್ಪಲಿಂದ ಮಹಾರಾಜ ಕಾಲೇಜಿಗೆ ನಡ್ಕೊಂಡು ಹೋಗಿ ನನ್ನ ಪ್ರಾಕ್ಟಿಕಲ್ ಇದನ್ನು ಮುಗಿಸ್ಕೊಂಡು ಕ್ಲಾಸನ್ನು ನಂತರ ಕಾಲೇಜು ಮಹಾರಾಣಿಸ್ ಕಾಲೇಜಿಗೆ ಬಂದು ಅದನ್ನು ಮುಗಿಸಿ ಮನೆಗೆ ವಾಪಸ್ ಬಂದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಕೊನೆಗೆ ಡಿಗ್ರಿಯನ್ನು ಹೆಚ್ಚು ಕಡಿಮೆ 1966 ನನ್ನ ಡಿಗ್ರಿಯನ್ನು ಮುಗಿಸಿ ನಂತರ ಬಿ ಎಡ್ ಡಿಗ್ರಿ. ಓದುವಾಗ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಓದಿ ಆಗಿ ಓದ್ಬೇಕು ಅಂತ ಎಕ್ಸ್ಟ್ರಾ ಅಂದ್ರೆ ಮನೆಯದೆಲ್ಲ ಕೆಲಸಗಳನ್ನು ಮಾಡ್ಕೋಬೇಕಿತ್ತು. ಮನೇಲಿ ಏನೇನಿರುತ್ತೆ ಅಡಿಗೆ ತಿಂಡಿ ಅವೆಲ್ಲ ಮಾಡಿ ಮನೆಗೆ ಏನ್ ಬೇಕು ಸಾಮಾನು ಬೇಕು ಅಥವಾ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇವೆಲ್ಲ ಕೆಲಸ ಮಾಡಿಕೊಂಡು ಇದ್ರ ಜೊತೆಗೆ ನಮ್ಮ ಅಣ್ಣನು ನಮ್ಮ ಜೊತೆಯಲ್ಲಿ ಸಹಕರಿಸ್ತಾ ಇದ್ರು. ಇಬ್ರು ಸೇರಿ ಕೆಲಸ ಮಾಡಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು, ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಸಪೋರ್ಟ್ ಯಾರು ಇರಲಿಲ್ಲ, ಸಪೋರ್ಟಿಂಗ್ ಯಾರು ಇರಲಿಲ್ಲ. ಆಗ ಅವ್ರಿಗೆ ಸ್ಟೈಫೆಂಡ್ರಿ ಅಂತ ಬರ್ತಿತ್ತು, ಸರ್ಜನ್ ಆಗಿದ್ರು 1 ವರ್ಷ. ಆ ದುಡ್ಡಿನಲ್ಲೇ ನಾವು ಮನೆಯದೆಲ್ಲ ಮೇಂಟೈನ್ ಮಾಡ್ಕೊಳ್ತಾ ಇದ್ದು. ನಮ್ಮ ತಂದೆ ಇಲ್ಲದೆ ಇದ್ರು ಸಹ ನನಗೆ ನಮ್ಮ ಅಣ್ಣನವರೇ ತಂದೆ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಇದನ್ನ ನನಗೆ ಬೇಕಾದ ಅನುಕೂಲಗಳನ್ನೆಲ್ಲ ಮಾಡಿಕೊಟ್ರು, ಓದಿಸಿದ್ರು, ಜೊತೆಗೆ ಕೆಲಸಕ್ಕೂ ಸೇರಿಸಿದ್ರು. ಅವರೇ ನಮಗೆ ಕೊನೆಯ ಲಾಸ್ಟ್ಗೆ ಮದುವೆಯನ್ನು ಮಾಡಿದ್ರು. ಜವಾಬ್ದಾರಿನೆಲ್ಲ ನಮ್ಮ ಅಣ್ಣವರೇ ನಡೆಸ್ಕೊ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಹುಡುಗಿರು ಓದಬಾರ್ದು ಆತರ ಏನಿಲ್ಲ, ನಮ್ಮ ಅಣ್ಣನೇ ಓದಿದ್ರಿಂದ ನಮ್ದೆಲ್ಲ ಓದಿಸ್ಬೇಕು ಅಂದ್ಬಿಟ್ಟು ಅವ್ರ ಹಳ್ಳಿಯಲ್ಲಿ ಬಿಡಿಸ್ ತಂದು ಮೈಸೂರಿಗೆ ಸೇರಿಸಿದ್ದು ವಿದ್ಯಾರ್ಥಿ ನಿಲಯಕ್ಕೆ. ಓದಿಸ್ಬೇಕು ಎಲ್ಲ ಮುಂದೆ ತರಬೇಕು ಅವ್ರನ್ನ ಅಂದ್ಬಿಟ್ಟೆ. ನನಗೂ ನನ್ನ ತಮ್ಮಂದ್ರಿಗೂ ಅವರೇ ಸಹಾಯ ಮಾಡಿದ್ರು. ಈ ಒಂದು ತಂದೆ ಸ್ಥಾನ ನಿಂತ್ಕೊಂಡು ಅದು ನಿಜವಾಗಿ ಎಲ್ಲ ಕೆಲಸ ನಮಗೆಲ್ಲ ಒಳ್ಳೇದು ಮಾಡಿರೋದು ಅಂದರೆ ಓದಿಸಿದ್ದು, ಈವನ್ ಕೆಲಸಕ್ಕೆ ಸೇರಿಸಿದ್ದು ಎಲ್ಲ ನಮ್ಮ ಅಣ್ಣನೇ. ನೀವು ಅಂದ್ರೆ ಹೈಸ್ಕೂಲ್ನಲ್ಲಿ ಇದ್ದಾಗಲೇ ನೀವು ಅಡುಗೆ ಎಲ್ಲ ಮಾಡ್ಕೊಂಡು? ಹೈಸ್ಕೂಲಲ್ಲಿ ಇದ್ದಾಗಲೇ ನಾನು ಮನೆಯದು ಪೂರ್ತಿ ಕೆಲಸನ ಮಾಡಿಕೊಂಡು ನಾನು ಕಾಲೇಜ್ ಹೋಗ್ತಾ ಇದ್ದೆ. ಹೈಸ್ಕೂಲು ಮುಗಿಸ್ದೆ ಕಾಲೇಜ್ಗೂ ಹೋಗಿ ಕಾಲೇಜ್ ಡಿಗ್ರಿಯನ್ನು ಪಡ್ಕೊಂಡೆ. ಆಮೇಲೆ ಅದಾದ್ಮೇಲೆ ನಮ್ಮಣ್ಣ ನನ್ನನ್ನು ಡಾಕ್ಟರ್ ಮಾಡಬೇಕು ಅಂತ ಸೇರಿಸ್ಬೇಕು, ಎಮ್ ಎಸ್ ಸಿಗೆ ಸೀಟ್ ಸಿಕ್ತು. ಅದರಿಂದ ಅದಕ್ಕೆ ಅವರು ಇದು ಮಾಡಕ್ಕೆ ಆದ್ಮೇಲೆ ಆಮೇಲೆ ನಾ ಬಿ ಎಡ್ಡಿಗೆ ಸೇರ್ಕೊ ಬಿ ಎಡ್ಡಿಗೆ ಸೇರಿ ಬಿ ಎಡ್ ಡಿಗ್ರಿಯನ್ನು ಪಡ್ಕೊಂಡೆ. 1966 ನನಗೆ ಬೆಂಗಳೂರಿಗೆ ಬಂದಾಗ ನಮ್ಮಣ್ಣನು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದರು, ನಾವು ನಮ್ಮ ಅಣ್ಣನ ಮನೆಯಲ್ಲೇ ಇದ್ದಿದ್ದರಿಂದ ನನ್ನನ್ನು ಇದು ಶಿಕ್ಷಕಿ ವೃತ್ತಿಗೆ ಸೇರಿಸಿದರು. ಅವರೇನೆ ಹೋಗಿ ಟೀಚರ್ ಆಗಿ ಕೆಲಸ ಮಾಡೋ ಅನ್ನೋ ಒಂದು ಇದರಿಂದ ಮನೇಲಿ ಸುಮ್ಮನೆ ಇರೋದು ಬೇಡ, ಓದಿದೀಯ ಹೋಗಿ ಕೆಲಸ ಮಾಡು ಅನ್ನೋದ್ರಿಂದ ಪ್ರೋತ್ಸಾಹ ಕೊಟ್ಟು ಕೆಲಸಕ್ಕೆ ಸೇರಿಸಿದರು. ಆಗಲಿಂದ ನಾನು 66 ಕೆಲಸಕ್ಕೆ ಸೇರಿಕೊಂಡು ಇಲ್ಲಿವರೆಗೂ ಹೆಚ್ಚು ಕಡಿಮೆ 2003 ನಾನು ಹೈಸ್ಕೂಲ್ ಶಿಕ್ಷಕಿಯಾಗಿ ಸೈನ್ಸ್ ಟೀಚರ್ ಆಗಿ ನಾನು ಬೆಂಗಳೂರಿನಲ್ಲಿರ್ತಕ್ಕಂಥ ನಾನಾ ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಮಾಡಿ ಕೊನೆಗೆ ಇದು ಸಂಪಂಗಿ ರಾಮನಗರದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಹೈಸ್ಕೂಲಲ್ಲಿ 5 ವರ್ಷಗಳ ಕಾಲ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿ 2003 ರಿಟೈರ್ಡ್ ಆದ ನಿವೃತ್ತಿ ಹೊಂದಿದೆ. ನನಗೆ 2 ಮಕ್ಕಳು. ಆಮೇಲೆ ನನಗೆ ಅದು ನಮ್ಮ ಯಜಮಾನರು ವಿಷಯ ಹೇಳಬೇಕು ಅಂದರೆ ನನಗೆ
1969 ಶ್ರೀ ಪುಟ್ಟಸ್ವಾಮಿ ಅವರು ಅವರ ಜೊತೆಯಲ್ಲಿ ನನಗೆ ಮದುವೆ ಆಯಿತು. ಅವರು ಬಹಳ ಒಳ್ಳೆಯ ಮನುಷ್ಯರು, ಯಾವ ರೀತಿಯ ತೊಂದರೆಯನ್ನು ನನಗೆ ಕೊಡಲಿಲ್ಲ. ನನ್ನ ಜೊತೆಯಲ್ಲಿ ಅವರು ಸಹಕರಿಸಿ ನಾವು ಒಟ್ಟಾಗಿ ಜೀವ ಬಹಳ ಕಷ್ಟವಾದ ಜೀವನ, ನಮಗೆ ಯಾರ ಸಪೋರ್ಟು ಆಧಾರ ಇಲ್ಲದೆ ಇದ್ದರೂ ಸಹ ನನಗೆ ಒಳ್ಳೆ ಉತ್ತಮವಾದಂಥ ಒಳ್ಳೆ ಗುಣ ಇರತಕ್ಕಂಥ ಯಜಮಾನರು ಸಿಕ್ಕಿದ್ರಿಂದ ನಮ್ಮ ಸಂಸಾರವನ್ನು ಸಲೀಸಾಗಿ ನಡೆಸ್ಕೊಂಡು ಬಂದು ನನಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು, ಅವರನ್ನು ನಾವು ಮುಂದಕ್ಕೆ ತರಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಕಷ್ಟಪಟ್ಟು ಗಂಡ ಹೆಂಡತಿ ದುಡಿದು ನನ್ನ ಮಕ್ಕಳನ್ನು ಸಹ ನಾನು ಪಟ್ಟ ಕಷ್ಟ ನನ್ನ ಮಕ್ಕಳಿಗೆ ಬರಬಾರದು ಅನ್ನೋ ದೃಷ್ಟಿಯಿಂದ ಅವರನ್ನು ಅವರ ಓದಿಗೆ ಪ್ರೋತ್ಸಾಹ ಕೊಟ್ಟೆ. ಹಾಗಾಗಿ ನನ್ನ ಮಗಳು ಭಾರತಿ ಪ್ರೇಮ್ ಅವರು ಈಗ ಆರ್ಕಿಟೆಕ್ಟಾಗಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ನನ್ನ ಮಗಳು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸರ್ವೇಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವಳಿಗೆ ಒಳ್ಳೆ ಉತ್ತಮವಾದಂಥ ಬಹಳ ಬುದ್ಧಿವಂತರಾದಂಥ ಯಜಮಾನರು ಪ್ರೇಮ್ ಕುಮಾರ್ ಅವರು ಸಿಕ್ಕಿ ಅವಳಿಗೆ ಎಲ್ಲ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನನ್ನ ಮಗಳು ಇಷ್ಟು ಮುಂದಕ್ಕೆ ಬಂದು ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವರಿಗೆ ಕೂಡ ಮಕ್ಕಳಿದ್ದಾರೆ, ಸಾಕ್ಷಿ ಮತ್ತು ಆದಿತ್ಯ ಅಂತ. ಅವಳು ಸಾಕ್ಷಿ ಸಹ ಲಾ ಓದ್ತಾ ಇದ್ದಾಳೆ. ಮತ್ತು ನನ್ನ ಮಗನಿಗೂ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಮಗ ಸೆಕೆಂಡ್ ಪಿ ಯುನಲ್ಲಿದ್ದಾನೆ, ಮಗಳು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಅವರು ಓದ್ತಾ ಇದ್ದಾರೆ, ಅವರು ವೃತ್ತಿಕರವಾದಂಥ ಜೀವನವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಮಹಿಳೆ ಈಗ ನಿಮ್ಮನ್ನ ಒಂದು ಆದರ್ಶ ವ್ಯಕ್ತಿಯಾಗಿ ತಗೋಬೇಕು ಅಂದ್ರೆ ಅವರಿಗೆ ಏನು ಸಲಹೆಗಳನ್ನ ಕೊಡ್ತೀರಿ? ಸ್ವಲ್ಪ ವಿಸ್ತೃತವಾಗಿ ಹೇಳಿ. ಏನೇ ಇದು ತೊಂದರೆ ಬಂದರು, ಏನೇ ಕಷ್ಟ ಬಂದರು, ಒಂದು ಸ್ಥೈರ್ಯದಿಂದ ಧೈರ್ಯದಿಂದ ಒಂದು ಅದನ್ನು ಎದುರಿಸಿ ಆ ಕಷ್ಟಗಳಿಗೆ ಎದುರದೆ ಮುಂದೆ ನುಗ್ಗಿ ಮುಂದೆ ಬರಬೇಕು. ಏನೇ ಬಂದರೂ ಸಹ ಸಹನೆ ಇರಬೇಕು, ತಾಳ್ಮೆ ಇರಬೇಕು, ಅದನ್ನು ಕಳ್ಕೋಬಾರದು. ಅದನ್ನು ಮೆಟ್ಟಿ ನಿಂತರೆ ಮುಂದಕ್ಕೆ ನಾವು ಜೀವನವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅಂತ ನನ್ನ ಅಭಿಪ್ರಾಯ. ಈಗ ನಿಮ್ಮ ಮುಂದಿನ ಆಸಕ್ತಿಗಳು ಮತ್ತು ನೀವು ಬೆಳಗಿನಿಂದ ಸಾಯಂಕಾಲ ಯಾವ ರೀತಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ಈಗ ರಿಟೈರ್ಡ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ಶುಗರು ಮತ್ತು ಬಿ ಪಿ ಇರೋದ್ರಿಂದ ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತೇವೆ. ಮತ್ತು ಆದಷ್ಟು ತಾಳ್ಮೆಯಿಂದ ಇರೋದಕ್ಕೆ ಪ್ರಯತ್ನ ಪಡ್ತೇವೆ. ದಿನ ಬೆಳಗ್ಗೆ ಎದ್ದರೆ ನಮ್ಮ ದೈನಂದಿನ ದಿನ ನಾನು ಹೆಚ್ಚು ಕಡಿಮೆ 4:30 ಅಷ್ಟೊತ್ತಿಗೆ ಹೇಳ್ತೇನೆ. ಕೆಲವು ವ್ಯಾಯಾಮಗಳನ್ನು ಧ್ಯಾನ ಇಂಥ ಕ್ರಿಯೆಗಳನ್ನು ಮಾಡಿಕೊಂಡು ವಾಕ್ ಹೋಗ್ತೇನೆ. ಹೋಗಿ ಬಂದ ಮೇಲೆ ನಮ್ಮ ದೈನಂದಿನ ಚಟುವಟಿಕೆಗಳು ಸ್ನಾನ ಅಂತ ಪೂಜೆ ಇವೆಲ್ಲ ಮಾಡಿ ಶಾಂತಿಯುತವಾದಂಥ ಜೀವನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಲ ಕಳೀತಾ ಇದ್ದೆ. ಇಷ್ಟು ಹೊತ್ತು ನಮ್ಮ ಜೊತೆ ಅವರ ಬದುಕಿನ ಅನುಭವವನ್ನು ಹಂಚಿಕೊಂಡ್ರು, ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.